ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿ ಬಿ ಸಿ ರಿವ್ಯೂಸ್ ಆ್ಯಂಡ್ ಪಬ್ಲಿಕ್ ಟಾಕ್ಸ್. ಇವತ್ತು ನಾವಿದ್ದೀವಿ ತುಮಕೂರಿನ ಬಿಜಿಪಾಳ್ಯ ಸರ್ಕಲ್ ಹತ್ರ ಇರೋ ಯೂನಿವರ್ಸಲ್ ಬೈಕ್ಸ್. ಸೊ ಇದು ಬಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮು. ಇಲ್ಲಿ ಯಾವ್ಯಾವ ಥರ ಬೈಕ್ಸ್ ಇದ್ದಾವೆ ಮತ್ತು ಅದ್ರ ಪ್ರೈಸ್ಗಳೇನು, ಮಾಡೆಲ್ಗಳೇನು, ಮತ್ತು ತುಂಬ ಇತ್ತೀಚೆಗೆ ಬಂದಿರೋ ಬೈಕ್ಸ್ಗಳು ಕೂಡ ಇದ್ದಾವೆ. ಬನ್ನಿ ಕೇಳೋಣ ಯಾವ್ಯಾವ ಥರ ಬೈಕ್ಸ್ ಇದ್ದಾವೆ, ಅದ್ರ ಮಾಡೆಲ್ಸ್ ಏನು, ಅದು ಪ್ರೈಸ್ ಏನು ಅಂತ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಹತ್ರ ಯೂನಿವರ್ಸಲ್ ಬೈಕ್ ಅವರ ಇನ್ಚಾರ್ಜ್ ಇದ್ದಾರೆ, ಸೊ ಬನ್ನಿ. ಸರ್, ನೀವು ಎಷ್ಟು ವರ್ಷದಿಂದ ಇದನ್ನು ನಡೆಸ್ತಾ ಇದ್ದೀರಿ? ಸರ್, ಇದು 2014 ಮಾಡಿದ್ದೀವಿ. ಹಾಂ, 7 ವರ್ಷ ಆಯಿತು ನಮ್ಮ ಅಂಗಡಿ ಮಾಡಿ. ಹಾಂ, ನಮ್ಮಲ್ಲಿ 25,000 ಹಿಡಿದು 1,00,000 ರೂಪಾಯಿ ತನಕ ಗಾಡಿ ಇದೆ. ಹಾಂ, ಯಾವ ಥರ ಮಾಡಲ್ ಇದ್ದಾವೆ ನಿಮ್ಮಲ್ಲಿ? ನಮ್ಮಲ್ಲಿ 2006 ಹಿಡಿದು 2020 ಇದೆ. ಮಿಕ್ಕಿದ ಬೈಕ್ ಇನ್ಫಾರ್ಮೇಷನ್ನು ಇವ್ರು ಕೊಡ್ತಾರೆ. ಅವೆಂಜರ್ 150 ಏನು ಪ್ರೈಸು, ಏನು ಮಾಡಲ್ ಸರ್? 2016 ಮಾಡಲ್ ಸರ್, 42 ಹೇಳ್ತಿದ್ದಾರೆ. ಹಾಂ, ಒಂದು 3,000 ಹೆಚ್ಚು ಕಮ್ಮಿ ಆಗುತ್ತೆ. ಏನು ಹೊಡಿದ್ರು ಸರ್? ಹೊಸ ಬ್ಯಾಟ್ರಿ ಇದೆ, ಅದು 20 ಚಿಲ್ಲರೆ ಓಡಿದೆ. 20 ಚಿಲ್ಲರೆ ಓಡಿದೆ. ಹಾಂ ಸರ್, ಬ್ಯಾಟ್ರಿ ಸರ್ ಬ್ಯಾಟ್ರಿ ಚೆನ್ನಾಗಿದೆ. ಹೊಸ ಬ್ಯಾಟ್ರಿ ಇದೆ. ಓಕೆ, ಎರಡು ಹೊಸ ಟೈರು. ಸರ್, ಇದು ಸೇಮ್ ಕಲರು, ಅದೇ ಮಾಡಲ ಏನು ಸರ್? 2016 ಎಂಡಿಂಗು, 17 ರಿಜಿಸ್ಟ್ರೇಷನ್. ಹೌದಾ, ಏನು ನೋಡಿದೆ ಸರ್ ಗಾಡಿ? ಸರ್, ಇದು 14 ಚಿಲ್ಲರೆ ಓಡಿದೆ. ಶೋರೂಮ್ ಸಿಂಗಲ್ ಹ್ಯಾಂಡ್ಲು, ಹೊಸ ಬ್ಯಾಟ್ರಿ ಇದೆ, ಎರಡು ಹೊಸ ಟೈರು ಶೋರೂಮ್. ಏನು ಪ್ರೈಸ್ ಕೊಡ್ತೀರಾ ಸರ್ ಲಾಸ್ಟು? ಸರ್, ಇದು 48 ಹೇಳ್ತಿದ್ದಾರೆ. ಒಂದು 45 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 45 ಫೈನಲ್. ಓಕೆ ಸರ್. ಇದು ಅಕ್ವೆಲಾ ಅಂತ ಹಾಸಂಗ್ ಕಂಪ್ನಿ. ಹಾಸಂಗ್ ಸರ್, ಇದು 2014 ಮಾಡಲು, 250 cc. ಸರ್, ಇದು 1,60 ಬೇಕು ಅಂತವ್ರೆ, ಹೆಚ್ಚು ಕಮ್ಮಿ ಆಗುತ್ತೆ. ಆಗುತ್ತೆ, ಒಂದು 1,15 ಆಗುತ್ತೆ ಫೈನಲ್. ಮೈಲೇಜ್ ಒಂದು 30 ಒಳಗಡೆ ಸರ್, 25. ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಟಿಸ್ಕೊಡ್ಬೇಕು. ಸರ್, ಗಾಡಿ ಏನು ನೋಡಿದೆ ಸರ್? ಇದು 11,000 ಹೊಡಿದೆ ಸರ್. ಸರ್, ಗಾಡಿ ಅಪಾಚಿ 180 ಏನು ನೋಡಿದೆ ಸರ್? ಇದು 20 ಚಿಲ್ಲರೆ ಓಡಿದೆ ಸರ್. ಏನು ಮಾಡಿದ್ರು? 2016 2016 ಸರ್. ಬ್ಯಾಟ್ರಿ ಹೋಗಿದೆ, ಹೊಸದು ಹಾಕಿಸ್ಕೊಡ್ತೀವಿ. ಸರ್, ಇದು 58 ಹೇಳ್ತಾವ್ರೆ, ಒಂದು 55-54 ಫೈನಲ್ ಮಾಡಿಕೊಡ್ತಾರೆ ಸರ್. 54 ಫೈನಲ್ ಕೊಡ್ತಾರೆ. ಇದು NS 200 ಏನು ಮಾಡಲು ಸರ್? 2019 ಏನು ನೋಡಿದೆ ಸರ್ ಗಾಡಿ? ಇದು ಸರ್, ಇದು 11 ಚಿಲ್ಲರೆ ಓಡಿದೆ, 5 years ಇನ್ಶೂರೆನ್ಸು, ಸಿಂಗಲ್ ಓನರ್. ಏನು ಪ್ರೈಸ್ ಸರ್ ಇದು? ಸರ್, ಇದು 110 ಬೇಕು ಅಂತವ್ರೆ, ಒಂದಕ್ಕೆ ಏನಾದರೂ ಫೈನಲ್ ಮಾಡಿಕೊಡ್ತೀವಿ. ಒಂದಕ್ಕೆ ಫೈನಲ್? ಇನ್ನೂ ಕಮ್ಮಿ ಅಂದರೆ? ಇನ್ನೂ ಕಮ್ಮಿ ಅಂದರೆ ಕಸ್ಟಮರ್ನ ಒಂದ್ಸತಿ ಮಾತಾಡಿ ಕೇಳಬೇಕು, ನೋಡೋಣ ಅವ್ರು ಏನು ರೇಟಿಗೆ ಕಮ್ಮಿ ಕೊಡ್ತಾರೆ. ಸರ್, ಇದು R15 ಏನು ಮಾಡಲು ಸರ್? ಸರ್, 2009 ಮಾಡಲು ಸರ್. ಓಕೆ ಸರ್, ಏನು ಪ್ರೈಸ್ ಸರ್ ಇದು? ಸರ್, ಇದು 40 ಚಿಲ್ಲರೆ ಬೇಕು ಅಂತವ್ರೆ. ಏನು ನೋಡಿದೆ ಗಾಡಿ ಇದು? ಸರ್, ಇದು 30 ಚಿಲ್ಲರೆ ಹೊಡಿದೆ. ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ಬ್ಯಾಟ್ರಿ? ಬ್ಯಾಟ್ರಿ ಎಲ್ಲ ಚೆನ್ನಾಗಿದೆ, ಬ್ಯಾಟ್ರಿ ಟೈರು. ಗಾಡಿ ಎಷ್ಟು ಕೊಡ್ಬೋದು ಸರ್ ಫೈನಲ್? 45 ಬೇಕು ಅಂತಿದ್ದಾರೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಸರ್, ಯಾಕಂದರೆ ಅದು ಕಸ್ಟಮರಿಂದ ನಿಲ್ಸಿರೋದು ಗಾಡಿ ಪರ್ಚೇಸ್ ಮಾಡಿಲ್ಲ ನಾವು. ಫೈನಲ್ ಎಷ್ಟು ಕೊಡ್ತೀರಾ ಸರ್ ಗಾಡಿ? ಸರ್, ಫೈನಲ್ ಒಂದು 2,000 ರೂಪಾಯಿ ಮ್ಯಾಕ್ಸಿಮಮ್, ಒಂದು ಕಸ್ಟಮರಿಂದ ಒಂದು 500 ರೂಪಾಯಿ ಬಿಡಿಸ್ಕೊಡ್ಬೋದು ಸರ್. 3,000 ರೂಪಾಯಿ ಬರ್ಗಿಂಗ್ ಮಾಡ್ಬೋದು, ಹೆಚ್ಚು ಕಮ್ಮಿ ಮಾಡ್ಬೋದು. ಸರ್, ಪಲ್ಸರ್ 220 ಏನು ಮಾಡಲು ಸರ್ ಇದು? ಸರ್, 2010. ಹೌದಾ ಸರ್, ಏನು ಮೈಲೇಜ್ ಇದೆ ಸರ್ ಇದು? ಸರ್, ಮೈಲೇಜ್ ಒಂದು ಏನು ಸರ್, ಒಂದು 40 ಒಳಗಡೆ ಬರುತ್ತೆ, 35-40. ಬ್ಯಾಟ್ರಿ ಚೆನ್ನಾಗಿದೆ ಸರ್, 70,000 ಓಡಿದೆ. ಸೆಕೆಂಡ್ ಓನರು, ಅಡಿ ತುಂಬ ಚೆನ್ನಾಗಿದೆ, ಎರಡು ಶೋರೂಮ್ ಟೈರ. ಏನು ಪ್ರೈಸ್ ಸರ್ ಇದು? ಸರ್, ಇದು 34 ಹೇಳ್ತಾವ್ರೆ ಸರ್. ಫೈನಲ್? ಫೈನಲ್ ಒಂದು 30,000 ಕೊಡ್ತಾರೆ ಸರ್. ಸರ್, ಗಾಡಿ ಮಾಡಲಿಲ್ಲ ಸರ್ ಇದು? ಪಲ್ಸರ್ 220 ಸರ್, ಫಸ್ಟ್ ಆಫ್ ಆಲ್ ಇದು ಹೇಳ್ಬೇಕಂದ್ರೆ ಪಲ್ಸರ್ 220 ಅಲ್ಲ ಸರ್, ಇದು ಲೇಟೆಸ್ಟ್ ಸ್ಟೆಪ್ಪಲ್ಲಿ 180. ಇದು ಲೇಟೆಸ್ಟ್ ಸ್ಟೆಪ್ಪಿಗಿಂತ ಬೇಸ್ 6, ಬೇಸ್ 4
ಸರ್ ಇದು ಒಂದು ಒಂದು ಬೈಕು ಅಂತವ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಎ ಬಿ ಎಸ್ ಫೈನಲ್ ಏನ್ ಮಾಡ್ತೀರಾ 95 ಆಗುತ್ತೆ ಸರ್ 95 ಫೈವ್ ಇಯರ್ಸ್ ಇನ್ಶೂರೆನ್ಸ್ ಎ ಬಿ ಎಸ್ ತುಂಬಾ ಚೆನ್ನಾಗಿದೆ ಗಾಡಿ ಸ್ಮೂತ್ ಸ್ಮೂತ್ ರೈಡ್ 9000 ಓಡಿಸಿದಾರೆ ಶೋರೂಮ್ ಇಂದ ಸರ್ ಪಲ್ಸರ್ 220 ಏನ್ ಮಾಡಲು ಸರ್ ಸರ್ 2015 ಮಾಡಲು ಸರ್ ಏನ್ ನೋಡಿದೆ ಸರ್ ಗಾಡಿ ಸರ್ ಇದು 40000 ಓಡಿದೆ ಸರ್ 40000 ಓಡಿದೆ ಸಿಂಗಲ್ ಓನರ್ ಎರಡು ಟೈರ್ ಹೊಸ ಟೈರು ಇನ್ಶೂರೆನ್ಸ್ ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಇದೆ ಫ್ರೆಶ್ ಆಗಿ ಕಟ್ಟಿಸ್ಕೊಟ್ಟಿರೋದು ಸರ್ ಇದು 52 ಬೇಕು ಅಂತವ್ರೆ ಒಂದು 50 ಫೈನಲ್ ಆಗುತ್ತೆ ಸರ್ ಫೈನಲ್ 50 ಆಗುತ್ತೆ ಸರ್ 150 ಗಾಡಿ ಪಲ್ಸರ್ ಏನು ಮಾಡಲು ಸರ್ ಇದು ಸರ್ ಇದು 2019 ಸರ್ ಡಬಲ್ ಸೀಟ್ ಡಬಲ್ ಸೀಟ್ ಡಬಲ್ ಡಿಸ್ಕ್ ಎಷ್ಟು ಹೊಡಿದೆ ಗಾಡಿ ಇದು ಸರ್ ಇದು 5000 ಹೊಡಿದೆ ಬರೇ 5000 ಬರೇ 5000 ಹೊಡಿದೆ ಏನ್ ಪ್ರೈಸ್ ಸರ್ ಗಾಡಿ ಇದು ಸರ್ ಇದು 90000 ಬೇಕು ಅಂತವ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಫೈನಲ್ ಎಷ್ಟು ಸರ್ ಫೈನಲ್ ಅಂದ್ರೆ ಏನು ಸರ್ ಒಂದು 3000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು 3000-2000 ಹೆಚ್ಚು ಕಮ್ಮಿ ಆಗುತ್ತೆ ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿನು ಬರ್ಗಿಂಗ್ ಒಂದು 2000-3000 ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಪಲ್ಸರ್ 150 ಸೇಮ್ ಏನು ಮಾಡಲು ಸರ್ ಗಾಡಿ ಇದು ಸರ್ ಇದು 2017 ಮಾಡಲು ಸರ್ 17 ಎಷ್ಟು ಹೊಡಿದೆ ಸರ್ ಗಾಡಿ ಇದು ಇದು 15000 ಓಡಿದೆ 17000 ಓಡಿದೆ ಓಡಿದೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸರ್ ಏನು ಪ್ರೈಸ್ ಕೊಡ್ತೀರಾ ಸರ್ ಇದು 56 ಬೇಕು ಅಂತವ್ರೆ ಫೈನಲ್ ಫೈನಲ್ ಒಂದು 2000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ 56-55-53 ಬರ್ತೀರಾ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಸರ್ ಸೇಮ್ ಗಾಡಿ ಪಲ್ಸರ್ ಏನು ಮಾಡಲು ಸರ್ ಇದು ಸರ್ ಇದು 2014 ಎಷ್ಟು ಹೊಡಿದೆ ಸರ್ ಗಾಡಿ ಇದು ಸರ್ ಇದು 35000 ಓಡಿದೆ ಸರ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಫ್ರೆಶ್ ಆಗಿ ಕಟ್ಟಿಸ್ಕೊಡ್ತೀವಿ ಓಕೆ ಬ್ಯಾಟ್ರಿ ಬ್ಯಾಟ್ರಿ ಚೆನ್ನಾಗಿದೆ ಸರ್ ಬ್ಯಾಟ್ರಿ ಏನು ಪ್ರೈಸ್ ಸರ್ ಗಾಡಿ ಇದು ಸರ್ ಇದು 45 ಹೇಳ್ತಿದ್ದಾರೆ ಫೈನಲ್ 42 ಫೈನಲ್ ಆಗುತ್ತೆ ಸರ್ 42 ಫೈನಲ್ ಟು ಫೈನಲ್ ಓಕೆ ಗಾಡಿ ತುಂಬ ಚೆನ್ನಾಗಿದೆ ಇಲ್ಲಿ ಮೂರು ಪಲ್ಸರ್ ಇದ್ದಾವೆ ಆ ಗಾಡೀಲಿ ಈ ಗಾಡಿ ಚೆನ್ನಾಗಿದೆ ಸರ್ ಓಕೆ ಓಕೆ ಸರ್ ಸೇಮ್ ಪಲ್ಸರು ಸೇಮ್ ಮಾಡಲ ಹೇಗೆ ಸರ್ ಏ ಇಲ್ಲ ಸರ್ 2013 ಮಾಡಲು 2013 ಏನು ನೋಡಿದೆ ಸರ್ ಗಾಡಿ ಇದು ಸರ್ ಇದು 40000 ಏನು ಓಡಿದೆ ಸರ್ 40000-45000 ಏನು ಓಡಿದೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇಲ್ಲ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಗಾಡಿ ಸರ್ ಇದು 30000 ಬೇಕು ಅಂತವ್ರೆ ಸರ್ ಫೈನಲ್ ಫೈನಲ್ ಒಂದು 2000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಅಷ್ಟೇ 35 ಸರ್ ಡಿಸ್ಕವರ್ 150 ಸರ್ ಇದು ಸರ್ ಡಿಸ್ಕವರಿ 150 ಅಲ್ಲ ಸರ್ ಯಾವ್ದು 110 ಸಿಸಿ ಏನು ನೋಡಿದೆ ಸರ್ ಗಾಡಿ ಇದು ಸರ್ ಇದು 17000 ಓಡಿದೆ ಏನು ಮಾಡಲು ಆಲ್ರೆಡಿ ಡೋಮ್ ಓಕೆ ಓಕೆ 2018 ಎಂಡಿಂಗ್ 19 ರಿಜಿಸ್ಟ್ರೇಷನ್ 5 ಇಯರ್ಸ್ ಇನ್ಶೂರೆನ್ಸ್ ಇದೆ ಓಕೆ 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 ಎಷ್ಟು ಸರ್ ಓಡಿಸಿದ್ದಾರೆ ಸರ್ ಏನು ಪ್ರೈಸ್ ಇದೆ ಸರ್ 50000 ಹೇಳ್ತಾವ್ರೆ ಸರ್ ಫೈನಲ್ ಫೈನಲ್ ಒಂದು 2000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಓಕೆ ಇದು ಡಿಸ್ಕವರ್ ಏನು ಸಿಸಿ ಸರ್ ಇದು ಸರ್ ಇದು ಡಿಸ್ಕವರಿ 125 ಸರ್ 125 ಸಿಸಿ ಏನು ಮಾಡಲು ಸರ್ ಇದು ಸರ್ 2019 ಎಂಡಿಂಗ್ 20 ರಿಜಿಸ್ಟ್ರೇಷನ್ ಏನು ಪ್ರೈಸ್ ಇದೆ ಸರ್ ಇದಕ್ಕೆ ಸರ್ ಇದು 55 ಬೇಕು ಅಂತ 55 ಓಕೆ ಫೈನಲ್ ಫೈನಲ್ ಒಂದು 2000 ರೂಪಾಯಿ ಆಗುತ್ತೆ ಸರ್ 2000 ರೂಪಾಯಿ ಅದು 50000 ಹೆಚ್ಚು ಕಮ್ಮಿ ಆಗುತ್ತೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ 5 ಇಯರ್ಸ್ ಇನ್ಶೂರೆನ್ಸ್ ಈಗ 18 ಎಂಡಿಂಗಲ್ಲಿ ಬಂದಿರೋದೆಲ್ಲ ಆಲ್ಮೋಸ್ಟ್ 5 ಇಯರ್ಸ್ ಇನ್ಶೂರೆನ್ಸ್ ಸರ್ TVS ಬೇಗ ಏನು ಮಾಡಲು ಸರ್ ಇದು ಸರ್ 2011 ಮಾಡಲು ಸರ್ ಏನು ಪ್ರೈಸ್ ಸರ್ ಇದು ಸರ್ ಇದು 28 ಬೇಕು ಅಂತಿದ್ದಾರೆ ಏನು ನೋಡಿದೆ ಸರ್ ಗಾಡಿ ಇದು ಇದು 48 ಇರುತ್ತೆ 48 ಓಕೆ ಸರ್ ಫೈನಲ್ ಸರ್ ಓಡಿದೆ 28 ಬೇಕು ಅಂತವ್ರೆ ಬ್ಯಾಟ್ರಿ ಬ್ಯಾಟ್ರಿ ಚೆನ್ನಾಗಿದೆ ಹೊಸ ಬ್ಯಾಟ್ರಿ ಆಕ್ಸ್ ಕೊಟ್ಟಿದ್ದಿಲ್ಲ ಹಾಕಿದಿರ ಇಲ್ಲ ಇಲ್ಲ ಹೊಸ ಬ್ಯಾಟ್ರಿನೇ ಇದೆ ಇಲ್ಲ ಕಂಡೀಷನಲ್ ಇದೆ ಗಾಡಿ TVS ಜೂಪಿಟರ್ ಏನು ಮಾಡಲು ಸರ್ ಇದು TVS ಜೂಪಿಟರ್ ZX ಏನು ಇದು ಸರ್ ಓಡಿರೋದು ಸರ್ ಇದು 18000 ಓಡಿದೆ ಡಿಸ್ಪ್ರೇಕ್ ಸ್ಪೆಷಲ್ ಎಡಿಷನ್ ಇದು ಡಿಸ್ಪ್ರೇಕಾ ಸ್ಪೆಷಲ್ ಎಡಿಷನ್ ಓಕೆ ಜೂಪಿಟರ್ ಅಲ್ಲಿ 4 ತರ ಗಾಡಿ ಬರುತ್ತೆ ZX ಬರುತ್ತೆ ಬರೇ ಜೂಪಿಟರ್ ಬರುತ್ತೆ ಕ್ಲಾಸಿಕ್ ಬರುತ್ತೆ ಇದು ಕ್ಲಾಸಿಕ್ ಮತ್ತೆ ZX ಇದೆ ನೋಡಿ ಆ ಗಾಡಿಗಿಂತ ಎರಡು ಗಾಡಿ ಸ್ಟ್ಯಾಂಡರ್ಡ್ ಓನರ್ ಎಷ್ಟು ಸರ್ ಸರ್ ಸಿಂಗಲ್ ಓನರ್ ಏನು ಪ್ರೈಸ್ ಇದೆ ಸರ್ ಇದಕ್ಕೆ ಸರ್ ಇದು 55 ಹೇಳ್ತಾವ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಫೈನಲ್ ಫೈನಲ್ ಒಂದು 2000-3000 ಹೆಚ್ಚು ಕಮ್ಮಿ ಆಗುತ್ತೆ ಸರ್ 50 ಬರ್ತೀರಾ 50 ಬರ್ತಾರೆ ಮಾತಾಡಿದ್ರೆ ಕೂತ್ಕೊಂಡ್ರೆ ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಆಗುತ್ತೆ ಅಷ್ಟು ಸರ್ ಆಕ್ಸಸ್ 125 ಏನು ಮಾಡಲು ಸರ್ 2018 ಮಾಡಲು ಸೇಮ್ 18 ಏನು ನೋಡಿದೆ ಸರ್ ಗಾಡಿ ಇದು ಸರ್ ಇದು 14000 ಓಡಿದೆ ಬ್ಯಾಟ್ರಿ ಬ್ಯಾಟ್ರಿ ಚೆನ್ನಾಗಿದೆ ಸರ್ ಬ್ಯಾಟ್ರಿ ಹೋಗಿದೆ ಹೊಸದು ಹಾಕಿಸ್ಕೊಡ್ತೀವಿ ಬ್ಯಾಟ್ರಿ ಸ್ವಲ್ಪ ನಿಲ್ತು ನಿಂತ್ಕೊಂಡು ಡೌನ್ ಆಗಿದೆ ಕಸ್ಟಮರ್ ಬರ್ತಾರೆ ಬೀಗ ಆನ್ ಮಾಡಿಬಿಟ್ಟು ಹೋಗ್ತಾರೆ ಅದನ್ನ ನೋಡ್ಕೊಂಡಿರಲ್ಲ ನಾವು
ಬ್ಯಾಟ್ರಿ ಡೌನ್ ಆಗಿರುತ್ತೆ, ಓಡ್ತಾ ಓಡ್ತಾ ಚಾರ್ಜ್ ಆಗುತ್ತೆ, ಇಲ್ಲ ಅಂದರೆ ಚೇಂಜ್ ಮಾಡಿಸ್ಕೊಡಿ ಅಂದರೆ ಚೇಂಜ್ ಮಾಡಿಸ್ಕೊಡ್ತೀವಿ. ಓಕೆ ಓಕೆ, ಏನು ಪ್ರೈಸ್ ಇದೆ ಸರ್ ಇದಕ್ಕೆ? ಸರ್ ಇದು 58 ಹೇಳ್ತಾವ್ರೆ. ಫೈನಲ್ ಫೈನಲ್ 55 ಬಿಡ್ತಾರೆ. 55 ಬರ್ತಾರೆ? 55 ಬರ್ತಾರೆ. ಇನ್ಶೂರೆನ್ಸ್ ಸರ್ ಇದು? ಸರ್ ಇನ್ಶೂರೆನ್ಸ್ 5 years ಇನ್ಶೂರೆನ್ಸ್ ಇದೆ. 5 years 5 years ಇನ್ಶೂರೆನ್ಸ್. 18 ಹಿಂದ್ಗಡೆ ಇರೋದು, ಮುಂದೆ 18 ಎಂಡಿಂಗಲ್ಲಿ ಬರೋ ಗಾಡಿ ಎಲ್ಲ ಆಲ್ಮೋಸ್ಟ್ 5 years. ಸರ್ ಇದು ಆ್ಯಕ್ಟಿವ್ 125, ಏನು ಮಾಡಲು ಸರ್? ಸರ್ ಇದು 2018 ಮಾಡಲು ಸರ್. ಎಷ್ಟು ಓಡಿದೆ ಸರ್ ಗಾಡಿ? 20 ಚಿಲ್ಲರ ಓಡಿದೆ. ಬರೀ 20 ಚಿಲ್ಲರ? 20 ಚಿಲ್ಲರ ಓಡಿದೆ. 5G 5G ಟು. ಸರ್ ಏನು ಪ್ರೈಸ್ ಸರ್ ಇದು? ಸರ್ ಇದು 55 ಬೇಕು ಅಂತಾರೆ. ಫೈನಲ್ 49 ಫೈನಲ್ ಆಗುತ್ತೆ. 49 ಫೈನಲ್ ಆಗುತ್ತೆ. ಬ್ಯಾಟ್ರಿ ಸರ್ ಎಲ್ಲ ಬ್ಯಾಟ್ರಿ ಚೆನ್ನಾಗಿದೆ, ಎಲ್ಲ ಹೊಸ ಇದೆ, ಟೈರು ಎಲ್ಲ ಅದರಲ್ಲೂ ಚೆನ್ನಾಗಿದೆ. ಓಕೆ ಸರ್. ಸರ್ ಪ್ಯಾಷನ್ ಪ್ರೋ ಏನು ಮಾಡಲು ಸರ್? ಸರ್ 2017 ಮಾಡಲ್ಲ ಸರ್. ಏನು ಓಡಿದೆ ಸರ್ ಗಾಡಿ ಇದು? ಸರ್ ಇದು 14 ಚಿಲ್ಲರ ಓಡಿದೆ, ಸಿಂಗಲ್ ಓನರು, ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ, ಫ್ರೆಶ್ ಆಗಿ ಕಟ್ಟಿಸ್ಕೊಡ್ತಾರೆ. ಫೈನಲ್ ರೇಟ್ ಏನು ಸರ್ ಇದು? ಸರ್ ಇದು ವ್ಯಾಪಾರ 50,000 ಬೇಕು ಅಂತಿದ್ದಾರೆ, ಆಗುತ್ತೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಎಷ್ಟು ಗೊತ್ತಿರೋ ಸರ್? 2,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ ಸರ್, ಇದು ಪ್ಯಾಷನ್ ಪ್ರೋ ಏನು ಮಾಡಲಿ ಸರ್ ಗಾಡಿ? 2014 ಮಾಡಲು ಸರ್. ಎಷ್ಟು ಓಡಿದೆ ಸರ್ ಗಾಡಿ? 35 ಓಡಿದೆ, 35,000 ಓಡಿದೆ, ಸಿಂಗಲ್ ಓನರು, ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ, ಫ್ರೆಶ್ ಆಗಿ ಕಟ್ಟಿಸ್ಕೊಡ್ತಾರೆ. ಏನು ಪ್ರೈಸ್ ಇದೆ ಸರ್ ಗಾಡಿ ಇದು? ಸರ್ ಇದು 38 ಹೇಳ್ತಾವ್ರೆ, 35 ವ್ಯಾಪಾರ ಆಗ್ತಾ ಇದೆ. ವ್ಯಾಪಾರ ಆಗ್ತಿದೆ, ವ್ಯಾಪಾರ ಆಗ್ತಾ ಇದೆ, ಸೇಲ್ ಆಗ್ತಾ ಇದೆ ಆಲ್ರೆಡಿ. ಸರ್ ಇದು ಸಿಬಿ ಶೈನು, ಏನು ಮಾಡಲು ಸರ್? ಸರ್ 2018 ಮಾಡಲು, ಡಿಸ್ ಬ್ರೇಕ್. ಡಿಸ್ ಬ್ರೇಕ್? 2018 ಮಾಡಲು, BS4. ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಇದು 55 ಲಾಂಗ್ ಹೋದ್ರೆ 60 ಬರುತ್ತೆ, ಗಾಡಿ ಮೇಂಟೆನೆನ್ಸ್ ಮಾಡ್ಬೇಕು ಹಂಗೆ. ಓಕೆ ಸರ್, ಇದು ಏನು ಸರ್ ಇದು ಪ್ರೈಸ್ ಲಾಸ್ಟ್? ಸರ್ ಇದು 65 ಬೇಕು ಅಂತಿದ್ದಾರೆ, 62 ಫೈನಲ್ ಆಗುತ್ತೆ ಸರ್. 62 ಫೈನಲ್ ಆಗುತ್ತೆ. ಗಾಡಿ ತುಂಬ ಚೆನ್ನಾಗಿದೆ, ಸ್ಮೂತ್ ರೈಡು, ಆದರೆ ಅಫಿಷಿಯಲ್ ಮೇಂಟೆನೆನ್ಸ್. ಸರ್ ಇದು ಹೀರೋ ಚಪ್ ಡಿಲಕ್ಸ್, ಏನು ಮಾಡಲು ಸರ್? 2019 ಸರ್, ಸಿಂಗಲ್ ಓನರು. ಇದು 6,000 ಓಡಿಸಿದ್ದಾರೆ ಶೋರೂಮಿಂದ, ಸಿಂಗಲ್ ಓನರು. ಇನ್ಶೂರೆನ್ಸು ರನ್ನಿಂಗ್ ಇದೆ, 5 years ಇನ್ಶೂರೆನ್ಸು. ಇದಕ್ಕೆ ಏನು ಮಾಡ್ಸೋಂಗಿಲ್ಲ ಗಾಡಿಗೆ, ಬರೀ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಓಡಿಸ್ಬೇಕು. ಆ ಟೆಸ್ಟಲ್ಲಿ ಇದೆ ಗಾಡಿ. ಸರ್ ಇದು 60,000 ಬೇಕು ಅಂತವ್ರೆ, ಒಂದು 58-57 ಫೈನಲ್ ಆಗುತ್ತೆ. 57 ಫೈನಲ್. ರೆಡ್ ಕಲರ್ ಪ್ಲಾಟಿನ, ಏನು ಮಾಡಲು ಸರ್? 2019 ಸರ್. 2019 ಏನು ಓಡಿದೆ ಸರ್ ಗಾಡಿ ಇದು? 7,000 ಓಡಿದೆ, 5 years ಇನ್ಶೂರೆನ್ಸ್. ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಪ್ಲಾಟಿನ? ಸರ್ ಇದು 60-70 ಮೈಲೇಜ್ ಬರುತ್ತೆ. 60-70 ಮೈಲೇಜ್. ಏನು ಪ್ರೈಸ್ ಸರ್ ಇದು? ಸರ್ ಇದು 55 ಬೇಕು ಅಂತದಾರೆ. ಶೆಲ್ಫಾ ಸರ್ ಇದು? ಶೆಲ್ಫಾ. ಫೈನಲ್ ರೇಟ್? ಫೈನಲ್ ರೇಟ್ 2,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2,000 ರೂಪಾಯಿ 53 ಕೊಡ್ತೀರ? 53 ಆಗುತ್ತೆ. ಇಲ್ಲಿ ಮಾಡಲ್ ಗಾಡಿ ಇದ್ರೆ ಸ್ವಲ್ಪ 2,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಅದು ಅಷ್ಟೇ ಸರ್, ಒಂದು 65-70. ಇನ್ಶೂರೆನ್ಸ್? 5 years ಇನ್ಶೂರೆನ್ಸ್. ಸರ್ ಅಷ್ಟೇ ಕಮ್ಮಿ ಮಾಡಲ್ ಗಾಡಿ ಅಂದ್ರೆ ಒಂದು 5,000 ರೂಪಾಯಿ, 5,000 7,000 ಅಂಗೋಡಿ ಇರುತ್ತಾರೆ ಸರ್. ಸೇಮ್ ರೇಟ್ 55 ಹೇಳ್ತಾವ್ರೆ, ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ಹೇಳಿದ್ನಲ್ಲ, 52 ಹೇಳ್ತಾವ್ರೆ, ಒಂದು 2,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. 2009 ಮಾಡಲ್. ಏನು ಓಡಿದೆ ಇದು? 50 ಚಿಲ್ಲರ ಓಡಿದೆ, 50-60 ಚಿಲ್ಲರ ಓಡಿದೆ. ಇನ್ಶೂರೆನ್ಸ್? ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀರಾ? ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ. ಏನು ಮೈಲೇಜ್ ಸರ್ ಇದು? ಸರ್ ಇದೊಂದು 50-55. ಸರ್ ಏನು ಪ್ರೈಸ್ ಇದೆ ಸರ್ ಇದು? ಸರ್ ಇದು 28 ಬೇಕು ಅಂತವ್ರೆ, 25 ಫೈನಲ್ ಆಗುತ್ತೆ. 25 ಫೈನಲ್ ಆಗುತ್ತೆ. ಪಲ್ಸರ್ 220 ಏನು ಮಾಡಲು ಸರ್? ಸರ್ 2014 ಮಾಡಲು ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು 26 ಚಿಲ್ಲರ ಓಡಿದೆ, ಟೈರ್ ಹೋಗಿದೆ, ಟೈರ್ ಹೊಸದು ಹಾಕಿಸ್ಕೊಡ್ತೀವಿ. ಬ್ಯಾಟ್ರಿ? ಅದು ಬ್ಯಾಟ್ರಿ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ. ಏನು ನಿಮ್ಮ ಪ್ರೈಸ್ ಸರ್ ಇದು? ಸರ್ ಇದು 45 ಬೇಕು ಅಂತಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇನ್ಶೂರೆನ್ಸ್? ಇನ್ಶೂರೆನ್ಸ್ ಇಲ್ಲ, ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಫೈನಲ್ ರೇಟ್ ಏನು ಸರ್? 45 ಸರ್, 45 ಹೇಳ್ತಿದ್ದಾರೆ, ಒಂದು 42-41 ಒಂದು 500 ಜಾಸ್ತಿ ಹೆಚ್ಚು ಕಮ್ಮಿ ಆಗುತ್ತೆ. ಹ್ಞೂ, ಪಾರ್ಟಿಗೆ ಬರ್ತೀರಲ್ಲ? ಹಾಂ ಸರ್. ಹಾಂ ಸರ್. ಟಿ ವಿ ಎಸ್ ಸ್ಕೂಟಿ ಏನು ಮಾಡಲು ಸರ್ ಇದು? 2010 ಸರ್. 2010 2010 ಸೆಕೆಂಡ್ ಓನರು, ಲೇಡೀಸ್ ಹೆಸರಲ್ಲಿ ಇರೋದು. ಲೇಡೀಸ್ ಹೆಸರಲ್ಲಿ ಇದೆ. ಎಷ್ಟು ಕೊಡ್ತೀರಾ ಸರ್ ಗಾಡಿ ಇದು? ಸರ್ ಇದು 17,000 ಬೇಕು ಅಂತಾರೆ, ಒಂದು 15-14 ಫೈನಲ್ ಆಗುತ್ತೆ.
ಬ್ಯಾಟ್ರಿ ಹೋಗಿದ ಹೊಸದ ಬ್ಯಾಟ್ರಿ ಚೆನ್ನಾಗಿದೆ ಸ್ವಲ್ಪ ನಿಂತು ನಿಂತು ಡೌನ್ ಆಗಿದೆ ಓಡ್ತಾ ಓಡ್ತಾ ಚಾರ್ಜ್ ಆಗ್ಬಿಡುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಫೈನಲ್ ರೇಟ್ ಸೆಕೆಂಡ್ ಓನರು ಅದು 28 ಬೇಕು ಅಂತ ಅವರ ಸರ್ 25ಕ್ಕೆ ಆಗುತ್ತೆ ಸಿಂಗಲ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಇದು 38 ಬೇಕು ಅಂತ ಅವ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಲಾಸ್ಟ್ ಫೈನಲ್ 35ಕ್ಕೆ ಆಗುತ್ತೆ 35 ಓಕೆ ಸುಸ್ಕಿ ಆಕ್ಸಸ್ 125 ಏನು ಮಾಡಲು ಸರ್ ಸರ್ 15 ಎಂಡಿಂಗ್ 16 ರಿಜಿಸ್ಟ್ರೇಷನ್ ಏನು ನೋಡಿದೆ ಸರ್ ಗಾಡಿ ಸರ್ ಇದು 18,000 ಏನೋ ಓಡಿದೆ ಹಾಂ ಸಿಂಗಲ್ ಓನರು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಫ್ರೆಶ್ ಆಗಿ ಕಟ್ಟಿಸ್ಕೊಡಿ ಬ್ಯಾಟ್ರಿ ಬ್ಯಾಟ್ರಿ ಚೆನ್ನಾಗಿದೆ ಓಕೆ ಫೈನಲ್ ಏನು ರೇಟ್ ಸರ್ ಸರ್ ಫೈನಲ್ ಇದು 38 ಬೇಕು ಅಂತವ್ರೆ 35ಕ್ಕೆ ಆಗುತ್ತೆ 35ಕ್ಕೆ ಆಗುತ್ತೆ ಇದು ಹೀರೋ ಡ್ಯುಯೆಟ್ ಏನು ಮಾಡಲು ಸರ್ 2016 ಎಷ್ಟು ಓಡಿದೆ ಸರ್ ಗಾಡಿ ಸರ್ ಇದು 28 ಚಿಲ್ಡ್ರ ಏನೋ ಓಡಿದೆ ಡಿಜಿಟಲ್ ಮೀಟ್ರ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಮಾಡಿಸ್ಕೊಡ್ತೀರಾ ಹ್ಞೂ ಮಾಡಿಸ್ಕೊಡ್ತೀನಿ ಏನು ರೇಟ್ ಇದೆ ಸರ್ ಗಾಡಿ ಇದು ಸರ್ ಇದು ಅಷ್ಟೇ 38 ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ 38 ಹೇಳ್ತಾವೆ ಎಷ್ಟು ಫೈನಲ್ ರೇಟ್ ಅಂತ 35 34 ಆಗುತ್ತೆ ಸರ್ ಇದು ಟಿ ವಿಎಸ್ ಎಕ್ಸೆಲ್ ಎರಡು ಏನು ಮಾಡಲು ಸರ್ ಸರ್ ಇದು 15 ಮಾಡಲು ಆ ಕಡೆ 16 ಮಾಡಲು ಸರ್ ಏನು ರೇಟ್ ಸರ್ ಇವು ಸರ್ ಈ ಕಡೆದು 20,000 ಹೇಳ್ತಾವ್ರೆ ಆ ಕಡೆದು 24,000 ಹೇಳ್ತಿದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ರೇಟ್ ಏನು ಸರ್ ಸರ್ ಫೈನಲ್ ಒಂದು 2,000 ಹೆಚ್ಚು ಕಮ್ಮಿ ಆಗುತ್ತೆ ಸಣ್ಣ ಗಾಡಿ ಅಲ್ವಾ ಹೆಚ್ಚು ಕಮ್ಮಿ ಆಗುತ್ತೆ ಟೂನಿಕಾನು ಏನು ಮಾಡಲು ಸರ್ ಸರ್ 2010 ಮಾಡಲು ಎಷ್ಟು ಹೊಡಿದೆ ಸರ್ ಗಾಡಿ ಹೊಡಿದೆ ಬಿಡಿ ಅದು ಹೊಡಿದೆ 60-70,000 ಹೊಡಿದೆ 60-70,000 ಹೊಡಿದೆ ಬ್ಯಾಟ್ರಿ ಬ್ಯಾಟ್ರಿ ಡೌನ್ ಆಗಿದೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಎಷ್ಟು ಸೆಕೆಂಡ್ ಓನರು ಸೆಕೆಂಡ್ ಓನರ್ ಹಾಂ ಅದು 20,000 ಬೇಕು ಅಂತಿದ್ದಾರೆ ಹೆಚ್ಚು ಕಮ್ಮಿ ಮಾಡಿಕೊಡೋಣ 20,000 ಬೇಕು 20,000 ಓಕೆ 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 ಅಡಿ ಚೆನ್ನಾಗಿದೆ ಫೈನಲ್ ರೇಟ್ 20,000 20,000 ಚೇತಕ್ಕು ಬಜಾಜ್ ಚೇತಕ್ಕು ಓಲ್ಡ್ ಮಾಡಲು ಏನು ಮಾಡಲು ಸರ್ ಇದು 1986 ಮಾಡಲು 86 ಮಾಡಲು ಎಲ್ಲ ರೆಡಿ ಮಾಡಿಸಿ ಎಲ್ಲ ಅಪ್ ಟು ಡೇಟ್ ಎಲ್ಲ ರೆಡಿ ಮಾಡಿಸಿದ್ದಾರೆ ಬರೇ ಗಾಡಿಗೇನೆ 20 ಅಪ್ಟುಡೇಟ್ ಎಲ್ಲ ಎಫ್ ಸಿ ಏನಾದರೂ ಲ್ಯಾಪ್ಸ್ ಆಗಿದ್ರೆ ಅದು ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರೆ ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರೆ ಸರ್ ಇದು 28 ಹೇಳ್ತಿದ್ದಾರೆ 25ಕ್ಕೆ ಫೈನಲ್ ಬರುತ್ತೆ ಬರೇ ಗಾಡಿಗೇನೆ 23,000 25,000 ಖರ್ಚು ಮಾಡಿಸಿದ್ದಾರೆ ಗಾಡಿಗೆ ಫುಲ್ ಸಿಗೋದ್ರೆ ಸ್ಟಾಕ್ ಇದೆ ಈಗ ಅವೈಲೇಬಲ್ ಇದೆ ಇವಾಗ ಏನಾದರೂ ಇನ್ಶೂರೆನ್ಸ್ ಲ್ಯಾಪ್ಸ್ ಆದರೆ ಯಾವ ಥರ ಮಾಡಿಸ್ಕೊಡ್ತೀರಾ ನೀವು ಸರ್ ಇನ್ಶೂರೆನ್ಸು 2 ಥರ ಬರುತ್ತೆ ಫಸ್ಟ್ ಪಾರ್ಟ್ ಬರುತ್ತೆ ಥರ್ಡ್ ಪಾರ್ಟ್ ಬರುತ್ತೆ ಹಾಂ ನೀವು ಥರ್ಡ್ ಪಾರ್ಟ್ ಕಟ್ಟಿಸ್ತೀರಂದ್ರೆ 1,000 ರೂಪಾಯಿ ಇರುತ್ತೆ ಫಸ್ಟ್ ಪಾರ್ಟ್ ಕಟ್ಟಿಸ್ತೀರಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ 1,500 ರೂಪಾಯಿ ಬೆಳಗಡೆ ಆಗುತ್ತೆ ಈಗ ನೀವು ಬೈಕ್ ಪರ್ಚೇಸ್ ಮಾಡಿ ವ್ಯಾಪಾರ ಆಗಿ ಆರ್ ಐಟಿಗೆ ಇನ್ನು ಇನ್ಕ್ಲೂಡಿಂಗ್ ಚಾರ್ಜ್ 3.5 ಸಪ್ರೇಟ್ ಬರುತ್ತೆ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡೋದು 1 ವರ್ಷ ಇನ್ಶೂರೆನ್ಸು ಪ್ಲಸ್ 1,000 ರೂಪಾಯಿ ನಮ್ಮ ಆಫೀಸ್ ಕಮಿಷನ್ ಇರುತ್ತೆ ನಿಮ್ಮ ಕಡೆಯಿಂದನೂ 1,000 ರೂಪಾಯಿ ಇರುತ್ತೆ ಪಾರ್ಟಿ ಕಡೆಯಿಂದನೂ 1,000 ರೂಪಾಯಿ ಇರುತ್ತೆ ಬಟ್ ನಿಮಗೆ ಇನ್ಶೂರೆನ್ಸು ಫಸ್ಟ್ ಪಾರ್ಟ್ ಬೇಕಾ ಥರ್ಡ್ ಪಾರ್ಟ್ ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ಜಾಸ್ತಿ ರೇಟು ಆಗುತ್ತೆ ನಮಗೆ ಥರ್ಡ್ ಪಾರ್ಟ್ ಇನ್ಶೂರೆನ್ಸ್ ಬೇಕಂದ್ರೆ 3,500 ರೂಪಾಯಿ ಬರುತ್ತೆ ಇಲ್ಲ ನಮಗೆ ಫಸ್ಟ್ ಪಾರ್ಟ್ ಬೇಕಂದ್ರೆ 4,500 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಹೌದಾ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬೈಕ್ ರಿವ್ಯೂ ಶೋರೂಮ್ ಅಡ್ರೆಸ್ಸು ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ಸ್ ಆಯಿತಾ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮರೀದೇ ಕ್ಲಿಕ್ ಮಾಡಿ